ಕೊರೋನಾ ಎರಡನೇ ಅಲೆಯಲ್ಲಿ ಜನ ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ, ನೀವು ಸಾವಿರಾರು ಕೋಟಿ ಯೋಜನೆ ಮಾಡೋಕ್ ಮುಂದಾಗಿದ್ದೀರಾ, ಇದು ಕಮಿಷನ್ ಪ್ಯಾಕೇಜ್, ರೈತರಿಗೆ ಈ ಪ್ಯಾಕೇಜ್ ಸಾಕಾಗುತ್ತಾ ಅಂತ ಸರ್ಕಾರವನ್ನ ಪ್ರಶ್ನೆ ಮಾಡುವ ಮೂಲಕವಾಗಿ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದಲ್ಲಿ ಕೋವಿಡ್ ಎರಡನೇ ಅಲೆ ಪ್ರಾರಂಭ ಆಗಿದೆ. ಹಿಂದೆ ಗ್ರಾಮೀಣ ಪ್ರದೇಶಕ್ಕೆ ಇದರ ಸೋಂಕು ತಗಲಿರಲಿಲ್ಲ. ಈಗ ಗ್ರಾಮೀಣ ಪ್ರದೇಶದಲ್ಲಿ ಜನ ಲಿವಿ ಲಿವಿನ ಒದ್ದಾಡಿ ಜೀವ ಬಿಡುವಂಥ ಪರಿಸ್ಥಿತಿ ಪ್ರಾರಂಭ ಆಗಿದೆ. ಈಗ ಅವ್ರ ಕಷ್ಟ ಕೇಳೋರು ಯಾರು ಅನ್ನೋ ಪ್ರಶ್ನೆ ಈಗ ಜನರೇ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಸರ್ಕಾರ ಲಾಕ್ಡೌನ್ ಮಾಡಿಕೊಂಡು ತಮ್ಮಾಳ್ತಕ್ಕೆ ತಾವು ಆಡಳಿತವನ್ನು ಮುಂದುವರಿಸ್ಕೊಂಡ್ರಿ. ಆದರೆ ಲಾಕ್ಡೌನ್ ಮುಂದುವರಿತಾ ಇದೆ. ಈಗ ಇದ್ದಕ್ಕಿದ್ದಂಗೆ ತಾವೊಂದು ಪ್ಯಾಕೇಜನ್ನು ಘೋಷಣೆ ಮಾಡಿದ್ರಿ. 111 ಕೋಟಿ ರೂಪಾಯಿಗಳಿಗೆ ಒಂದು ಪ್ಯಾಕೇಜ್ ರೆಡಿ ಮಾಡಿದ್ರಿ. ನಾನು ಮಾನ್ಯ ಯಡಿಯೂರಪ್ಪನವರೇ ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಕಳೆದ ಒಂದು ವಾರದಿಂದೆ ಒಂದು ಕಾರ್ಯಕ್ರಮವನ್ನು ತಾವು ಒಂದು 25-26 ಸಾವಿರ ಕೋಟಿಗೆ ತಾವು ಬೆಂಗಳೂರಿನ ಏನು ರಿಂಗ್ ರಸ್ತೆಗಳಿರ್ಬೋದು, ಕೆಲವು ಕಾರ್ಯಕ್ರಮಗಳು ಇರ್ಬೋದು, ಇವೆಲ್ಲವೂ ಸೇರಿ ಒಂದು ಕಾರ್ಯಕ್ರಮವನ್ನು ತಾವು ಕೈಗೆ ತಗೊಂಡಿದ್ರಿ. ಯಾವ ಆಸಕ್ತಿ ನಿಮ್ಮದು? ಅದಕ್ಕೆ ಸಾಲ ಸೋಲ ಎಲ್ಲ ಮಾಡಿ ಮಾಡೋದಕ್ಕೆ ತಾವು ತಯಾರಾಗಿ ಹೊರಟಿದ್ರಿ. ಅದೇನು ಕೇವಲ 20% ಕಮಿಷನ್ ಕಾರ್ಯಕ್ರಮವೋ ಅಥವಾ ಇದೇ ಥರದ್ದು ಅದು ಪ್ಯಾಕೇಜ್ ಕಾರ್ಯಕ್ರಮವೋ? ನೋಡ್ರಿ, ಇದೆಲ್ಲ ಕಾರ್ಯಕ್ರಮ. ಕಾರ್ಯಕ್ರಮ ಆಗಬೇಕಾಗಿರೋದು ದುಡಿಯೋ ಜನರು ಸಾಯ್ತಾ ಇದ್ದಾರೆ ಅಂದರೆ ಅವ್ರ ಜೀವ ಉಳಿಸ್ಬೇಕು, ರೋಗದಿಂದ ತತ್ತರಿಸಿ ಅವರು ಒದ್ದಾಡ್ತಾ ಇದ್ದಾರೆ ಅಂದರೆ ಅವ್ರನ್ನ ಕಾಪಾಡಬೇಕು, ಅದು ಸರ್ಕಾರದ ಆದ್ಯ ಕರ್ತವ್ಯ. ತೆರಿಗೆ ಬರುತ್ತೆ ಅಥವಾ ಖಜಾನೆಗೆ ದುಡ್ಡು ಬರುತ್ತೆ ಅಂದರೆ ಸುಮ್ಮನೆ ಬರೋದಿಲ್ಲ. ಆ ಎಲ್ಲ ಜನರು ದುಡಿಯೋದ್ರ ಮೂಲಕನೇ ಖಜಾನೆ ಭರ್ತಿ ಆಗೋದು. ಅವ್ರ ಕಷ್ಟದಲ್ಲಿರೋದಕ್ಕೆ ಕೊಡೋದಕ್ಕೆ ಯಾರಪ್ಪನ ಮನೆ ದುಡ್ಡದು? ಒಂದು 25,000 ಕೋಟಿಯನ್ನು ತೆಗೆದಿಡ್ರಿ. ಅವ್ರಿಗೆ ಏನೇನು ಕಷ್ಟ ಇದೆ, ಉಚಿತವಾಗಿ ಔಷಧಿಗಳು ಸಿಕ್ಕಬೇಕು, ಉಚಿತವಾಗಿ ಹಾಸಿಗೆ ಸಿಕ್ಕಬೇಕು, ಉಚಿತವಾಗಿ ಆಸ್ಪತ್ರೆ ಸಿಕ್ಕಬೇಕು, ಉಚಿತವಾಗಿ ಅವ್ರ ಮನೆಯಲ್ಲೇ ಎಲ್ಲ ಸೌಲಭ್ಯಗಳು ಸಿಕ್ಕಬೇಕು, ದುಡಿಯೋ ಜನರನ್ನು ಕಾಪಾಡೋ ದಿಕ್ಕಿನಲ್ಲಿ ತಾವು ಕೆಲಸ ಮಾಡಬೇಕು. ಈಗ ಅವರು ಆರ್ಥಿಕವಾಗಿ ದಿವಾಳಿ ಆದಾಗ, ಆರ್ಥಿಕ ನಷ್ಟ ಅನುಭವಿಸಿದಾಗ ಅವ್ರಿಗೆ ಒಂದು ಪ್ಯಾಕೇಜ್ ರೀತಿಯಲ್ಲಿ ಆರ್ಥಿಕವಾಗಿ ಸಹಾಯವನ್ನು ನೀಡಬೇಕು. ಇದು ನಾವು ಒಂದು ಸಾರಿ ಅವ್ರನ್ನ ಕಷ್ಟವನ್ನು ದೂರ ಮಾಡಿದರೆ ಅವರು ದಷ್ಟಪುಷ್ಟವಾಗಿ ದುಡಿದು ಈ ನಾಡಿಗೆ ಹೆಚ್ಚಿನ ಆದಾಯ ಬರೋ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಆ ಕಾರಣಕ್ಕೆ ನಾನು ಹೇಳ್ತೀನಿ, ದಯಮಾಡಿ ಈ ಥರದ ಕನಿಷ್ಠ ಕಾರ್ಯಕ್ರಮಗಳನ್ನು ತಾವು ಕೈಗೆ ಬಿಡ್ರಿ. ಏನೋ ಕೊಡಬೇಕು ಅನ್ನೋ ಕಾರಣಕ್ಕೆ ಅಯ್ಯೋ ಪಾಪ ಅಂತೇಳಿ ನೀವು ಕೊಡೋದು ಬೇಡ. ಇದು ಅವ್ರ ಕರ್ತವ್ಯ, ಅವ್ರಿಗೆ ಕೊಡಲೇಬೇಕಾಗಿರತ್ತೋ ಅವ್ರ ಭಾಗ ಅಂತ ಹೇಳಿ ಕೊಡಬೇಕು. ನೀವು ಆ ದಿಕ್ಕಲ್ಲಿ ಕೆಲಸ ಮಾಡಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ.